ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದನ್ನು ಹೆಲ್ದಿಯಾಗಿ ಗೋಧಿ ಹಿಟ್ಟಿನಿಂದ ಇವತ್ತು ಈ ರೆಸಿಪಿನ ನಾನು ಮಾಡಿ ತೋರಿಸಿದ್ದೀನಿ. ಈಗ ವಿಡಿಯೋ ನೋಡೋಣ. ಮೊದಲಿಗೆ ನಾನು ಈ ಕಪ್ಪಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಆಲ್ರೆಡಿ 1 ಕಪ್ ಹಾಕ್ಕೊಂಡಿದ್ದೀನಿ, ಈಗ 2ನೇ ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿವತ್ತು ಮೆಜರ್ಮೆಂಟ್ಗೆ ಈ ಬಟ್ಟಲನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ಕಪ್ ಇರೋರು ಆ ಕಪ್ಪಲ್ಲಿ ಯೂಸ್ ಮಾಡ್ಬೋದು. ಕೆಲವ್ರ ಹತ್ರ ಎಲ್ಲರ ಹತ್ರ ಈ ಮೆಜರ್ಮೆಂಟ್ ಕಪ್ ಇರಲ್ಲ, ಹಾಗಾಗಿ ನಾನಿವತ್ತು ಮನೇಲಿರೋ ಒಂದು ಬಟ್ಟಲನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ತುಪ್ಪನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಕಡೆಗೂ ಆಗೋ ಥರ ಹಿಟ್ಟನ್ನು ನಾವು ತುಪ್ಪದ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವತ್ತು ಈ ಸ್ವೀಟ್ನ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಇದನ್ನು ಮೈದಾ ಹಿಟ್ಟನ್ನು ಯೂಸ್ ಮಾಡಿಕೊಂಡೇ ಮಾಡೋದು. ನಾನಿವತ್ತು ಹೆಲ್ದಿಯಾದ ರೀತಿಯಲ್ಲಿ ಮಾಡೋಣ ಅಂತ ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮೈದಾ ಹಿಟ್ಟೆಲ್ಲ ಬೇಡ ಅಂತ, ಯಾವುದಕ್ಕೆ ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಂಥದಕ್ಕೆಲ್ಲ ಅವಾಯ್ಡ್ ಮಾಡ್ಕೊಂಡು ನಾವು ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಈಗ ನೋಡಿ ತುಪ್ಪ ಎಲ್ಲ ಕಡೆ ಚೆನ್ನಾಗಿ ಹರಡಿದೆ. ಈಗ ಕೈಯಿಂದ ಹೀಗೆ ಹಿಡಿದಾಗ ಹೋಲ್ಡ್ ಆಗಬೇಕು. ನೋಡಿ ಹಿಂಗೆ ಹೋಲ್ಡ್ ಆಗ್ತಿಲ್ಲ ಅಂದಾಗ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಮತ್ತೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮುಷ್ಟಿಯಲ್ಲಿಡಿದ್ರೆ ನೋಡಿ ಹೋಲ್ಡ್ ಆಗ್ತಿದೆ. ನೋಡಿ ಈ ಥರ ಇರಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು 5 ನಿಮಿಷ ರೆಸ್ಟಲ್ಲಿ ಬಿಡೋಣ. ಈಗ ಒಂದು ಪಾಂಡ್ಲಿ ತೊಗೊಂಡಿದ್ದೀನಿ. ಅದರಲ್ಲಿ ಈ ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದನ್ನು ಸಕ್ಕರೆನ ಬಾಂಡ್ಲಿಗೆ ಹಾಕ್ತಾ ಇದ್ದೀನಿ. ಸಕ್ಕರೆಗೆ 1/2 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ನಾವು ಪಾಕ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನೋಡಿ ಸ್ಟೌವ್ ಆನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಗುಲಾಬ್ ಜಾಮೂನ್ಗೆಲ್ಲ ಪಾಕ ಮಾಡ್ಕೊಳ್ಳಲ್ವ, ಆ ಥರ ಪಾಕ ಮಾಡಿಕೊಂಡ್ರೆ ಸಾಕು. ಕೈಗೆ ಅಂಟೋ ಥರ ಇದ್ದರೆ ಸಾಕು, ಒಂದೆಳೆ ಪಾಕ ಎಲ್ಲ ಬೇಕಾಗಿಲ್ಲ. ಈಗ ಸಕ್ಕರೆ ಫಸ್ಟು ಚೆನ್ನಾಗಿ ಕರಗಿ ಪಾಕನ ಮಾಡ್ಕೊಳ್ಳೋಣ. ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕ ರೆಡಿ ಆಗ್ತಿದೆ. ಈಗ ಇದಕ್ಕೆ ನಾನು 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತೀನಿ. 1/4 ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಅಂಟೋ ಥರ ಪಾಕ ಆಗಿಲ್ಲ, ಹಾಗಾಗಿ ಇನ್ನೊಂದು 2-3 ನಿಮಿಷ ಹಾಗೆಯೇ ನಾವು ಕುದಿಸ್ಕೊಳ್ಳೋಣ. ಈಗ 2-3 ನಿಮಿಷ ಆಗಿದೆ, ನಾವು ಚೆಕ್ ಮಾಡೋಣ. ಕೈಯಲ್ಲಿ ಸ್ವಲ್ಪ ತೊಗೊಂಡು ಹೀಗೆ ನೋಡಿದಾಗ ನೋಡಿ ಅಂಟುತ್ತೆ. ನೋಡಿ ಅಂಟೋ ಸ್ಟೇಜ್ ಬಂದಿದೆ. ನೋಡಿ ಈ ಸ್ಟೇಜಲ್ಲಿ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಒಂದೆಳೆ ಆಗೋದು ಬೇಡ, ಒಂದೆಳೆ ಥರ ಬಂದು ಕಟ್ ಆಗ್ತಿದೆ, ಕಾಣಿಸ್ತಿದ್ಯಾ? ನೋಡಿ ಈ ಸ್ಟೇಜಲ್ಲಿ ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ತೊಗೊಳ್ಳೋಣ. ಇದನ್ನು ಕೈಯಿಂದ ಒಂದ್ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ನಾದ್ಕೊಂಡು ಒಂದು ಸರ್ಫೇಸ್ ಮೇಲೆ ಹಾಕ್ಕೊಂಡು ಅಥವಾ ಕಿಚನ್ದು ಟೇಬಲ್ ಟಾಪ್ ಮೇಲೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ. ನಾದ್ಕೊಂಡು ಇದನ್ನು 2 ಪೀಸ್ಗಳಾಗಿ ಮಾಡ್ಕೊಳ್ಳಿ. ನೋಡಿ 2 ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ ನಾನು. ಒಂದನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಇಡ್ತೀನಿ. ಈಗ ಇದನ್ನು
ನಾವು ಲಟ್ಟಿಸ್ಕೊಳ್ಳೋಣ. ಇದ್ರ ಮೇಲೆ ಒಂದು ಸ್ವಲ್ಪ ಡ್ರೈ ಆಗಿರೋ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ. ಎಷ್ಟು ದೊಡ್ಡದು ಮಾಡ್ಕೊಳೋಕ್ಕಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆನ ಯಾವುದಾದ್ರೂ ಪರವಾಗಿಲ್ಲ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಎಣ್ಣೆ ಅಥವಾ ತುಪ್ಪನ ನೀವು ಇದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಆದಮೇಲೆ ಸ್ವಲ್ಪ ಡ್ರೈ ಆಗಿರೋ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆಗೂ ಆಗೋ ಥರ ಮಾಡಿಕೊಂಡು ಈಗ ಒಂದು ಕಡೆಯಿಂದ ಇದನ್ನು ರೋಲ್ ಮಾಡ್ಕೊಂಡು ಬನ್ನಿ. ನೀಟಾಗಿ ಒಂದು ಕಡೆಯಿಂದ ರೋಲ್ ಮಾಡ್ಕೊಂಡು ಬನ್ನಿ. ಹೀಗೆ ಈಗ ಈ ಎಡ್ಜ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ನೀರನ್ನು ಅಪ್ಲೈ ಮಾಡ್ಕೊಳ್ಳಿ. ಈಗ ಪೂರ್ತಿ ರೋಲ್ ಮಾಡಿ ಒಂದ್ಸಲ ಕೈಯಿಂದ ಚೆನ್ನಾಗಿ ಹೀಗೆ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು ಚಾಕುನ ತಗೊಂಡು ಈ ಸೈಡಲ್ಲಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ತೆಗೆದುಬಿಟ್ಟು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳಿ. ಹೀಗೆ ಪೂರ್ತಿ ಕಟ್ ಮಾಡ್ಕೊಳ್ಳಿ. ಪೂರ್ತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಬಂದಿದೆ, ಲೇಯರ್ ಲೇಯರ್ ಆಗಿ ಕಾಣ್ತಿದೆ ನೋಡಿ. ಈಗ ಇದನ್ನು ಒಂದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಈಗ ಒಂದು ಪೀಸನ್ನು ತಗೊಂಡು ಹೀಗೆ ಜಸ್ಟ್ ಹೀಗೆ ಕೈ ಒಂದು ಬೆರಳಿಂದ ಹೀಗೆ ಪ್ರೆಸ್ ಮಾಡಿ ಇದನ್ನು ಲೈಟಾಗಿ ನಾವು ಲಟ್ಟಿಸ್ಕೊಳ್ಳೋಣ. ನೋಡಿ, ಲೈಟಾಗಿ ಹೀಗೆ ಲಟ್ಟಿಸ್ಕೊಳ್ಳೋಣ. ನೋಡಿ, ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಎಲ್ಲನೂ ಲಟ್ಟಿಸ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಜಸ್ಟ್ ಹೀಗೆ ಶೇಪ್ ಕೊಡಿ ಸಾಕು, ಲೈಟಾಗಿ ಹೀಗೆ. ಇದೇ ಥರ ನಾವು ತಟ್ಟೆಯಲ್ಲಿ ತೆಗೆದು ಜೋಡಿಸ್ಕೊಳ್ಳೋಣ. ಎಲ್ಲನೂ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಳ್ಳೋಣ. ಎಷ್ಟು ಲೇಯರ್ ಲೇಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಲೈಟಾಗಿ ಬಿಸಿ ಆದರೆ ಸಾಕು, ತುಂಬ ಬಿಸಿ ಆಗೋವರೆಗೂ ಕಾಯಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಿಸಿ ಆದರೆ ಸಾಕು. ಎಣ್ಣೆ ಬಿಸಿಯಾಗಿದೆ ನೋಡಿ. ಈಗ ಒಂದೊಂದೇ ಎಣ್ಣೆ ಒಳಗಡೆ ಹಾಕ್ಕೊಳ್ಳೋಣ. ಇದನ್ನು ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ಈಗ ಎಲ್ಲನೂ ನಾವು ಹಾಕಿದ್ದ ಎಣ್ಣೆ ಒಳಗಡೆ ಹಾಕಿದಾಗ ಎಲ್ಲ ಒಳಗಡೆ ಇತ್ತು, ಈಗ ನೋಡಿ ಎಲ್ಲನೂ ಮೇಲೆ ಬಂದಿದೆ. ಈಗ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ಎರಡು ಕಡೆಯೂ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ. ಈಗ ಇದನ್ನು ಎಣ್ಣೆಯಿಂದ ತೆಗೆಯೋಣ. ಈಗ ಎಣ್ಣೆಯಿಂದ ತೆಗೆದಿದ್ದೀನಿ. ಈಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ. ನಾನು ನೆಕ್ಸ್ಟ್ ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಗೋಲ್ಡನ್ ಬ್ರೌನ್ ಕಲರ್ಗೆ ಫ್ರೈ ಮಾಡಿ ತಗೋಬೇಕಾಗತ್ತೆ. ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ.
ಈಗ ಇದನ್ನು ಎಣ್ಣೆಯಿಂದ ತೆಗೆಯೋಣ ನಾವು. ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕದಿಂದ ತೆಗೆದು ತಟ್ಟೆಲಿ ಜೋಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಸಲ ಹಬ್ಬಕ್ಕೆ ಈ ರೆಸಿಪಿನ ನೀವು ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಇದನ್ನು ನಾವು ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.